ಚೆನ್ನಾಗಿ ಬೆಳೆದಿದೆಯಾ ಅಂತ ನೋಡಿಕೊಂಡು ಮತ್ತೆ ಇದನ್ನ ನಾವು ಬಿಚ್ಚಬೇಕು. ಟೈಟ್ ಆಗಿಬಿಟ್ಟು ಗಿಡನೇ ಕಟ್ ಆಗೋ ಥರ ಗಿಡ ಬೆಳೆಯೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ನಮ್ಮ ಮಾಸ್ಟರ್ ಆಫ್ ಡೆತ್ ಚಾನಲ್ಗೆ ನಿಮಗೆ ಸುಸ್ವಾಗತ. ನೀವು ನೋಡ್ತಾ ಇರ್ಬೋದು ಇವಾಗ ದ್ರಾಕ್ಷಿ ಗಿಡ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇದು ದಿಲ್ಕುಶ್ ವೆರೈಟಿ. ಇವಾಗ ನಾವು ಪ್ರೂನಿಂಗ್ ಮಾಡಿದ್ವಲ್ಲ, ನಾವು ಹಿಂದಿನ ವಿಡಿಯೋದಲ್ಲಿ ಪ್ರೂನಿಂಗ್ ಮಾಡಿದ್ಮೇಲೆ ಏನಾದರೂ ಇವಾಗ ಒಂದು 25 ದಿವಸ ಆಯಿತು. 25 ದಿವಸ ಆದಮೇಲೆ ನೋಡ್ಬೋದು 6 ಎಲೆ ಬಂದಿದೆ 25 ದಿವಸಕ್ಕೆ. ಏನಿಲ್ಲಾದರೂ ಈ ವೆರೈಟಿ ತುಂಬ ಗ್ರೋತ್ ಇರ್ತದೆ, ಅದಕ್ಕೋಸ್ಕರನೇ ಇಷ್ಟು ತುಂಬ ಚೆನ್ನಾಗಿ ಇವಾಗ ಬೆಳೀತಾ ಇದೆ. ಮತ್ತು ಇವಾಗ ಸ್ವಲ್ಪ ಬೆಳೆಯೋದು ಸ್ವಲ್ಪ ಬೆಳವಣಿಗೆ ಕಮ್ಮಿ ಆಗಿದೆ ಸುಳಿದು. ಯಾಕೆ ಕಮ್ಮಿ ಆಗಿದೆ ಅಂದರೆ ಇದಕ್ಕೆ ಸ್ವಲ್ಪ ನಾವೇನು ಇನ್ನೂ ಸರಿಯಾಗಿ ಗೊಬ್ಬರನ ಏನು ಸರಿಯಾಗಿ ಕೊಟ್ಟಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಆಗಿದೆ. ಮತ್ತು ಇದಕ್ಕೆ ಸ್ವಲ್ಪ ರೋಗನೂ ಬಂದಿದೆ ಇವಾಗ. ಆ ರೋಗಕ್ಕೆ ಎಲ್ಲ ಏನು ಔಷಧಿ ಹೊಡಿಬೇಕು ಅನ್ನೋದನ್ನ ನಾವು ವಿಡಿಯೋದಲ್ಲಿ ತಿಳ್ಕೊಳೋಣ. ಅದಕ್ಕೂ ಮುಂಚೆ ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಹೋದ ವಿಡಿಯೋದಲ್ಲಿ ನಾವು ಮತ್ತೊಂದು ಗಿಡ ಬೇರೆ ಗಿಡನ ನಾನು ತೋರಿಸಿದ್ದೆ ಯಾವ ಥರ ಪ್ರೂನಿಂಗ್ ಮಾಡಬೇಕು ಅನ್ನೋದನ್ನು. ಮತ್ತು ನೋಡಿ ಈ ಗಿಡನ ನಾವು ನೋಡಿ ಇಲ್ಲಿ ಪ್ರೂನಿಂಗ್ ಮಾಡಿದ್ವಿ. ಪ್ರೂನಿಂಗ್ ಮಾಡಿದ್ಮೇಲೆ ಏನಾದರೂ 1, 2, 3, 4 ಬರ್ಡ್ಸ್ ಇತ್ತು. 4 ಕಣ್ಣಲ್ಲಿ 4 ಬರ್ಡ್ಸಲ್ಲಿ ಅಂದರೆ ಒಂದೇ ಒಂದು ಓಪನ್ ಆಗಿದೆ. ಒಂದೊಂದು ಟೈಮಲ್ಲಿ ಎಲ್ಲನೂ ಓಪನ್ ಆಗುತ್ತೆ. ನಮ್ಗೆ ಯಾವುದಾದ್ರೂ ಒಂದು ಬಡ್ ಓಪನ್ ಆದರೂ ಸಾಕು. ನೋಡ್ಬೋದು ಬರೀ 1-25 ದಿನಕ್ಕೆ ತುಂಬ ಚೆನ್ನಾಗಿ ಗ್ರೋತ್ ಆಗಿ ಇಷ್ಟುದ್ದ ಬೆಳೆದಿದೆ. ಮತ್ತು ಇವಾಗ ಅದಕ್ಕೆ ಸ್ವಲ್ಪ ಏನಾದರೂ ನಾವು ಫೀಡಿಂಗ್ ಮಾಡಬೇಕು ಅಂತ, ಏನಾದರೂ ಅದಕ್ಕೆ ಗೊಬ್ಬರ ಏನಾದರೂ ಕೊಡಬೇಕು. ಕೊಟ್ಟರೆ ಅದು ಇನ್ನೂ ತುಂಬ ಚೆನ್ನಾಗಿ ಇವಾಗ ಬೆಳೆಯುತ್ತೆ. ಮತ್ತು ನಾವು ನೋಡಿಬೋದು ಇದೆಲ್ಲ ನೋಡಿ ರಿಂಗ್ಸು ಎಲ್ಲ ಬಂದು ಇದಕ್ಕೆ ಸುತ್ತಕೊತಾ ಇದೆ. ಈ ಸುತ್ತಕೊಂಡಾಗ ನಾವು ಇದೆಲ್ಲ ಕಟ್ ಮಾಡಿ ಕ್ಲೀನಾಗಿ ಇದಕ್ಕೆ ಕಡ್ಡಿಗೆ ಕಟ್ಟಬೇಕು ಮಾಡಿ ನಾವು ಕ್ಲೀನಾಗಿ ಕಟ್ಟಬೇಕು. ಮತ್ತು ಇದಕ್ಕೆ ಔಷಧಿನೂ ಹೊಡಿಬೇಕು. ನಾವು ಇವಾಗ ನೀವು ಕೊನೆದವರೆಗೂ ನೋಡಿದ್ರೆ ನಿಮಗೆ ಯಾವ ಔಷಧಿ ಹೊಡಿಬೇಕು ಏನು ಅಂತ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ವೀಡಿಯೋ ಯಾವ ಥರ ಬೆಳೀತಾ ಇದೆ ಈಗ ದ್ರಾಕ್ಷಿ ಗಿಡ ಅನ್ನೋದು ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಮತ್ತು ನೀವು ಪ್ರೂನಿಂಗ್ ಮಾಡೋ ವೀಡಿಯೋ ಏನಾದರೂ ನೋಡಿಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೀವು ಹೋಗಿ ಅಲ್ಲಿ ನೋಡ್ಬೋದು. ಆವಾಗ ನಿಮಗೆ ಪಾರ್ಟ್ 1, ಪಾರ್ಟ್ 2 ಎಲ್ಲ ಇದೆ. ಮತ್ತು ನೀವೇನಾದರೂ ಒಂದು ಪಾರ್ಟ್ ಮಿಸ್ ಮಾಡಿಕೊಂಡ್ರೆ ನಿಮಗೆ ದ್ರಾಕ್ಷಿ ಗಿಡ ಬೆಳೆಯೋದು ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಈ ವಿಡಿಯೋನ ಕ್ಲೀನಾಗಿ ಕೊನೆದವರೆಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದಕ್ಕೆ ನಾವು ಇವಾಗ ಫಸ್ಟು ಏನು ಮಾಡಬೇಕಂದ್ರೆ ನಾವು ಇವಾಗ ಸಗಣಿ ನೀರನ್ನ ಅಟ್ಟಿದ್ರೆ ಸಾಕು ಇಷ್ಟು ಚಿಕ್ಕ ಗಿಡಕ್ಕೆ. ಬೇರೆ ಗೊಬ್ಬರ ಏನು ಬೇಕಾಗೋದಿಲ್ಲ. ಈ 19, 12, 61 ಆ ಥರ ಏನೋ ಚಿಕ್ಕ ಗಿಡ ಅಲ್ಲ, ಅದಕ್ಕೋಸ್ಕರನೇ ನಾವು ಅದಕ್ಕೇನು ಅಷ್ಟೊಂದು ಬೇಕಾಗಿಲ್ಲ ಫೀಡಿಂಗು. ನಾವು ಇವಾಗ ಸಗಣಿ ನೀರನ್ನ ನಾವು ಕ್ಲೀನಾಗಿ ನೀರಲ್ಲಿ ಬೆರೆಸಿ ಅದನ್ನು ನಾವು ಗಿಡಕ್ಕೆ ಸುತ್ತೂ ಒಂದು ಏನಿಲ್ಲಾದ್ರೂ 1 ಲೀಟ್ರ್ ಅಟ್ಟಿದ್ರೆ ಸಾಕು. ಒಂದು ವೀಕ್ಲಿ ಒಂದು ವಾರಕ್ಕೊಂದ್ಸತಿ ನಾವು ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ಅಟ್ತಾ ಇದ್ರೆ ಸಾಕು. ಇವಾಗ ಸಗಣಿ ನೀರನ್ನ ಅಟ್ಟಿದ್ದಾಯಿತು. ಮತ್ತು ಏನಾದರೂ ನೀವೇನಾದರೂ ಸಗಣಿ ನೀರು ಅಟ್ಟಿ ಸರಿಯಾಗಿ ಬೆಳೀತಾ ಇಲ್ಲ ಅಂತ ಅನಿಸಿದ್ರೆ ನೀವು ಬೇಕಾದರೆ ಒಂದ್ಸತಿ 94 ಅಂತ ಬರುತ್ತೆ, ಆ 94 ಬೇಕಾದ್ರೆ ನೀವು ತೊಗೊಂಡು ಇದಕ್ಕೆ ಏನಾದರೂ 1 ಗ್ರಾಮ್ ಆ ಥರ ಒಂದು ವಾರಕ್ಕೆ ಒಂದ್ಸತಿ ಬೇಕಾದ್ರೆ ನೀವು ಗಿಡಿಸ್ತೂ ಹಾಕ್ಬೋದು. ನೀವು ಬರೀ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು, ಬೇರೆ ಗೊಬ್ಬರ ಹಾಕ್ಬಾರ್ದು ಅಂತ ಹೇಳಿದ್ರೆ ಮಾತ್ರ ನೀವು ಸಗಣಿನ ಬರೀ ಯೂಸ್ ಮಾಡ್ಕೊಂಡು ನೀವು ಬೆಳಿಬೋದು. 1 ಗಿಡ 2 ಗಿಡ ಬೆಳೆಯೋರು ತೋಟ ಮಾಡೋರಿಗೆ ಅದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಅದಕ್ಕೆ ನಾವು 94 ಸಹ ನಾವು ಯೂಸ್ ಮಾಡ್ತೀವಿ. ನೀವೇನಾದ್ರೂ 94 ತೊಗೋಬೇಕಾದ್ರೆ ನಿಮ್ಮ ಲಿಂಕ್ ಕೊಟ್ಟಿರ್ತೀನಿ, ಅಮೆಝಾನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ, ನೀವು ಬೇಕಾದ್ರೆ ಅಲ್ಲಿ ಹೋಗಿ ತೊಗೋಬೋದು. ಆವಾಗ ಇದು ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಾವು ಒಂದ್ಸತಿ ಯುಮಿಕ್ ಆ್ಯಸಿಡ್ ಅಂತ ಬರುತ್ತೆ, ಆ ಯುಮಿಕ್ ಆ್ಯಸಿಡ್ ಕೂಡ ಒಂದ್ಸತಿ ನಾವು ಟ್ರಂಚಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ಸತಿ ಬರೀ ಸಗಣಿ ನೀರನ್ನ ಅಟ್ತಾ ಇದ್ದೀನಿ. ಅದಾದಮೇಲೆ ನಾನು ಬೇಕಾದರೆ ಒಂದ್ಸತಿ 94 ಕೊಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಯುಮಿಕ್ ಆ್ಯಸಿಡ್ ಒಂದ್ಸತಿ ಚೆನ್ನಾಗಿ ಬೇರ್ನ ಡೆವಲಪ್ಮೆಂಟ್ ಮಾಡುತ್ತೆ, ಅದಕ್ಕೋಸ್ಕರ ನಾವು ಅದನ್ನು ನೆಕ್ಸ್ಟ್ ಯೂಸ್ ಮಾಡ್ತೀವಿ. ನೀವು ಅದು ಏನಾದ್ರು ತೊಗೋಬೇಕಾದ್ರೆ ನಮ್ಮ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ಈಸಿಯಾಗಿ ತೊಗೊಳ್ಳಿ. ಮತ್ತು ತುಂಬ ಚೆನ್ನಾಗಿ ಬೇಗ ಬೆಳೆಯುತ್ತೆ ಗಿಡನ. ಮತ್ತು ಇವಾಗ ಇದೆಲ್ಲ ಆದಮೇಲೆ ಇವಾಗ ನಾವು ರೋಗಕ್ಕೆ ಇವಾಗ ರೋಗ ಬಂದಿದೆ. ಯಾವ ಥರ ರೋಗ ಇದೆ ಅಂದರೆ ಬನ್ನಿ ನಾನು ತೋರಿಸ್ತೀನಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಡಾಟ್ ಥರ ಕಾಣಿಸ್ತಾ ಇದೆಯಲ್ಲ, ಇದಿವಾಗ ಅರ್ಲಿ ಸ್ಟೇಜ್ ಅಂದರೆ ಇದು ಫಸ್ಟು ಇವಾಗ ಸ್ಟಾರ್ಟಿಂಗ್ ಸ್ಟೇಜು ಡೌನಿ ಮಿಲಿಡ್ಯೂ. ಈ ಡೌನಿ ಮಿಲಿಡ್ಯೂ ಯಾವಾಗ ಬರುತ್ತೆ ಅಂದರೆ ಈ ಯಾವಾಗಲಾದರೂ ಬೆಳಗ್ಗೆ ಆದರೆ ಮಂಜು ತುಂಬಾ ಮಂಜಿದ್ದಾಗ ಮಾತ್ರ ಬರುತ್ತೆ, ಮತ್ತು ಮಳೆ ಬೀಳೋ ಸೀಸನ್ ಇದ್ದಾಗ ಬರುತ್ತೆ. ಇಲ್ಲಾಂದರೆ ಇದು ಬರೋದು ಡೌನಿ ಮಿಲಿಡ್ಯೂ ಕಮ್ಮಿ ಇರುತ್ತೆ ಮತ್ತು ಪೌಡ್ರಿ ಬರುತ್ತೆ. ಇವಾಗ ಈ ಡೌನಿ ಮಿಲಿಡ್ಯೂ ಏನಾದರೂ ತುಂಬ ಜಾಸ್ತಿ ಆದರೆ ಎಲೆನ ಏನಾದರೂ ಒಂದು ಚುಕ್ಕೆ ಚುಕ್ಕೆ ಥರ ಮಾಡಿ ಎಲೆ ಉದ್ರೋಗಾಗೆ ಮಾಡುತ್ತೆ. ಇನ್ನು ಇವಾಗ ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ.
ಅಕಸ್ಮಾತ್ ಏನಾದ್ರೂ ನಿಮಗೆ ಟ್ಯೂನಿಯಂ ಮಿಲ್ಡಿಯೂ ಕಾಣಿಸ್ತಾ ಇದೆ, ಮತ್ತೆ ಇವಾಗ ಅದನ್ನು ನಾವು ಮೊದಲೇ ಬರೋಕ್ಕೆ ಮುಂಚೆನೇ ಕಂಟ್ರೋಲ್ ಮಾಡಬೇಕು. ಯಾಕಂದರೆ ಬಂದಮೇಲೆ ಆ ಗಿಡನ ತುಂಬ ಹಾಳು ಮಾಡುತ್ತೆ, ಮತ್ತು ಅದು ರಿಕವರಿ ಆಗೋಕ್ಕೆ ತುಂಬ ದಿವಸ ತಗೊಳುತ್ತೆ. ಅದಕ್ಕೋಸ್ಕರ ನಾವು ಮೊದಲೇ ಸ್ಪ್ರೇ ಮಾಡಬೇಕು. ಏನಿಲ್ಲ ಅದು ಅದಕ್ಕೆ ಒಂದು M45 ಅಂತ ಬರುತ್ತೆ, ತುಂಬಾ ಕೆಮಿಕಲ್ಸ್ ಇದೆ. ಅದಕ್ಕೋಸ್ಕರ ಮ್ಯಾಕೋಸೆಬ್ 75% ಅನ್ನೋದು ಸಿಗುತ್ತೆ, ಅದನ್ನು ನಾವು M45 ಅಂತಲೂ ಕರಿತೀವಿ. ಇನ್ನು ತುಂಬಾ ಕೆಮಿಕಲ್ಸ್ ಇದೆ, ಆ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡ್ಬೋದು. ಇವಾಗ ಏನಿಲ್ಲ ಅಂದರೆ ಸುಮ್ಮನೆ ಸ್ವಲ್ಪ ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ, ಅದಕ್ಕೆ ನಾವು ಬರೀ ಅದಕ್ಕೆ ಒಂದು M45 ಒಂದು ಲೀಟ್ರಿಗೆ 2 ಗ್ರಾಮ್ ಹಾಕ್ಕೊಂಡು ಅದನ್ನ ನಾವು ಸ್ಪ್ರೇ ಮಾಡ್ಕೋಬೇಕು. ಸ್ಪ್ರೇ ಮಾಡಿಕೊಂಡಾಗ ಅದು ತುಂಬ ಆ ರೋಗನ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಆದಷ್ಟು ನಾವು ಸ್ಪ್ರೇ ಮಾಡೋವಾಗ ಎಲೆ ಹಿಂದೆ ಬೀಳೋ ಥರ ನಾವು ಸ್ಪ್ರೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆವಾಗ ಈ ರೋಗ ದ್ರಾಕ್ಷಿಗೆ ಬೀಳೋದೇ ಎಲೆ ಹಿಂದೆ, ಮತ್ತು ಪೌಡ್ರಿ ಬೀಳೋವಾಗ ಮಾತ್ರ ಅದು ಪೌಡ್ರಿ ಅಂದರೆ ಇನ್ನೊಂದು ಡಿಸೀಸು, ಅದು ಬಿದ್ದರೆ ಮೇಲೆ ಬೀಳುತ್ತೆ. ಅದಕ್ಕೂ ಸಹ ನಾವು ಸ್ಪ್ರೇನ ಮಾಡಬೇಕು. ಏನು ಸ್ಪ್ರೇ ಮಾಡೋದಂತ ಇವಾಗ ಏನು ಬಿದ್ದಿಲ್ಲ, ಬಿದ್ದಾಗ ನಾವು ನೆಕ್ಸ್ಟ್ ಅದನ್ನ ಸ್ಪ್ರೇ. ನಾವು ಗ್ರಾಫ್ಟಿಂಗ್ ಮಾಡಿರೋ ಗಿಡನ ನೋಡ್ಬೋದು, ಇಲ್ಲಿ ನಾವು ಇಲ್ಲಿ ಗ್ರಾಫ್ಟಿಂಗ್ ಮಾಡಿರೋಂಥ ಗಿಡನ ಉಣಿರೋದ್ರಿಂದ ನಾವು ಈಗ ನೋಡಿ ಇದು ಏನಿಲ್ಲ ಅಂದರೂ ಒಂದು ಪ್ಲಾಸ್ಟಿಕ್ ಪೇಪರ್ನಿಂದ ನಾವು ಇದನ್ನ ಟೈ ಮಾಡಿರ್ತೀವಿ. ಅಕಸ್ಮಾತ್ ಏನಾದರೂ ಫುಲ್ ಟೈಟ್ ಆಗ್ತಾ ಇದೆ, ಇದೆಲ್ಲ ಗ್ರೋತ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಅಂತ ನಿಮಗೆ ನೋಡಿ ಈ ಥರ ಗ್ರೋತ್ ಏನಾದರೂ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಏನಾದ್ರು ನಿಮ್ಗೆ ಕಾಣಿಸ್ದಾಗ ನಾವು ಇದನ್ನು ಕಟ್ ಮಾಡಿ ಕ್ಲೀನಾಗಿ ರಿಮೂವ್ ಮಾಡಬೇಕು. ರಿಮೂವ್ ಮಾಡೋಕ್ಕೆ ಮುಂಚೆ ನಾವು ಇದು ಚೆನ್ನಾಗಿ ಗ್ರಾಫ್ಟಿಂಗು ಚೆನ್ನಾಗಿ ಟೈಟಾಗಿ ಆಗಿದೆಯಾ ಮತ್ತು ಚೆನ್ನಾಗಿ ಬೆಳೆದಿದೆಯಾ ಅಂತ ನೋಡಿಕೊಂಡು ಮತ್ತೆ ಇದನ್ನ ನಾವು ಬಿಚ್ಚಬೇಕು. ಇವಾಗೇನು ಅಂತ ಏನು ಫುಲ್ ಟೈಟ್ ಆಗಿಲ್ಲ, ಅದಕ್ಕೆ ನಾನು ಇವಾಗ ಏನು ಬಿಚ್ಚುತ್ತಾ ಇಲ್ಲ, ಗ್ರೋತ್ ಆಗುತ್ತೆ. ಆವಾಗ ನಾವು ಅದನ್ನು ಕ್ಲೀನಾಗಿ ಪೇಪರ್ನ ಬಿಚ್ಚಬೇಕು. ಅಕಸ್ಮಾತ್ ನೀವೇನಾದರೂ ಬಿಚ್ಚೋದನ್ನ ಸ್ವಲ್ಪ ಲೇಟ್ ಮಾಡಿದ್ರೆ ಸಹ ಅದು ಸುಮ್ಮನೆ ಟೈಟ್ ಆಗಿಬಿಟ್ಟು ಗಿಡನೇ ಕಟ್ ಆಗೋ ಥರ ಗಿಡ ಬೆಳೆಯೋದಿಲ್ಲ. ನೀವು ನೋಡ್ಕೊಂಡು ಕ್ಲೀನಾಗಿ ಅದನ್ನು ಬಿಚ್ಕೋಬೇಕು, ಯಾವ ಥರ ಈ ದ್ರಾಕ್ಷಿ ಗಿಡನ ಬೆಳಿಬೇಕು ಮತ್ತು ಏನು ಅನ್ನೋದನ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಬರೋವಾಗ ಇದು ಯಾವ ಥರ ಇನ್ನು ಬೆಳೆದಿದೆ ಮತ್ತು ಯಾವ ಥರ ಇದನ್ನು ಇನ್ನು ಬೆಳೆಸೋದು ಹೇಗೆ ಅನ್ನೋದನ್ನು ನಾವು ಕ್ಲೀನಾಗಿ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಇವು ಕೊನೆಯದವರೆಗೂ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಮತ್ತು ಇದನ್ನ ಒಂದು ಪಾರ್ಟ್ ಮಿಸ್ ಮಾಡಿದ್ರೂ ನಿಮಗೆ ಯಾವ ಥರ ಬೆಳಿಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಅದಕ್ಕೆ ಕ್ಲೀನಾಗಿ ಎಲ್ಲ ಪಾರ್ಟ್ನೂ ನೀವು ನೋಡ್ಕೊಳ್ಳಿ. ಸ್ನೇಹಿತರೆ, ನಾವು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ.